ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ, ನಾವು ಯಾವುದೋ ಒಂದು ದಿನ ಮೃತಪಡುತ್ತೀವೆಂಬುದು. ಶ್ರೀಮಂತನಾದರೂ ಬಡವನಾದರೂ ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮೃತ್ಯುವಿನೆದುರು ಎಲ್ಲರೂ ಸಮಾನರೇ. ಸಾವಿನ ನಂತರ ನಡೆಯುವ ವಿಷಯಗಳು ಎಲ್ಲರಿಗೂ ಕುತೂಹಲ ಹೆಚ್ಚಿಸುತ್ತದೆ. ಸಾವಿನ ನಂತರ ಮನುಷ್ಯನ ಶರೀರದಿಂದ ಬೇರ್ಪಟ್ಟ ಆತ್ಮ ಯಮಲೋಕಕ್ಕೆ ಯಾವ ರೀತಿ ಹೋಗುತ್ತದೆಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ. ಅದೇ ವಿಷಯದ ಬಗ್ಗೆ ನಾವೀಗ ತಿಳಿಯೋಣ. ಒಂದು ದಿನ ಗರುಡ ಶ್ರೀ ಮಹಾವಿಷ್ಣುವಿನ ಬಳಿ ಯಮಲೋಕದ ಬಗ್ಗೆ, ಅಲ್ಲಿ ವಿಧಿಸಲಾಗುವ ಶಿಕ್ಷೆಗಳ ಬಗ್ಗೆ ತಿಳಿಸುವಂತೆ ಕೇಳುತ್ತಾನೆ. ಆಗ ವಿಷ್ಣು ಯಮಲೋಕದ ವಿವರಣೆಯೊಂದಿಗೆ ಸೇರಿ ಸತ್ತ ನಂತರ ಏನಾಗುತ್ತದೆ ಎಂಬುದನ್ನು ಸಹ ಗರುಡನಿಗೆ ವಿವರಿಸುತ್ತಾರೆ. ಕರ್ಮದ ಪ್ರತಿಫಲವಾಗಿ ಮನುಷ್ಯನಿಗೆ ಮೃತ್ಯು ಕಲುಗಿಸುವ ಅನಾರೋಗ್ಯ ಬರುತ್ತದೆ. ಮನುಷ್ಯನ ಮರಣ ಯಾವ ರೀತಿ ಸಂಭವಿಸುತ್ತದೆ ಎಂಬುದು ಅವನ ಕರ್ಮದ ಮೇಲೆಯೇ ಆಧಾರವಾಗಿರುತ್ತದೆ. ಒಬ್ಬ ವ್ಯಕ್ತಿಯ ಮರಣದ ನಂತರ ಅವರ ಶರೀರಕ್ಕೆ ಎಲ್ಲ ಆಚಾರಗಳನ್ನು ಮಾಡಿದ ನಂತರ ದೇಹವನ್ನು ನೆಲದ ಮೇಲೆ ಮಲಗಿಸಬೇಕು. ಸಾಲಗ್ರಾಮವನ್ನು ಅವರ ದೇಹದ ಪಕ್ಕ ಇರಿಸಬೇಕು. ಹಾಗೆಯೇ ತುಳಸಿ ಎಲೆಗಳನ್ನು ಎರಡೂ ಕೈಗಳಲ್ಲಿ ಹಾಗೂ ಕತ್ತಿನ ಮೇಲೆ ಸ್ವಲ್ಪ ಇರಿಸಬೇಕು. ಸ್ವಲ್ಪ ಚಿನ್ನವನ್ನು ಅವರ ಬಾಯೊಳಗೆ ಹಾಕಬೇಕು. ಅಂದರೆ ಓಲೆ, ಉಂಗುರ, ಚಿನ್ನದ ನಾಣ್ಯ, ಮೂಗುತ್ತಿ, ಗುಂಡು, ಹೀಗೆ ನಿಮ್ಮ ಕೈಲಾದಷ್ಟು ಚಿನ್ನವನ್ನು ಅವರ ಬಾಯೊಳಗೆ ಹಾಕಬೇಕು. ಶರೀರದ ಮೇಲೆ ಎರಡು ಬಟ್ಟೆಯನ್ನು ಹೊದಿಸಬೇಕು. ನಂತರ ದೇಹವನ್ನು ಹಿಂಬದಿಯ ಬಾಗಿಲಿನಿಂದ ಹೊರಗಡೆ ತೆಗೆದುಕೊಂಡು ಹೋಗಬೇಕು. ಇದೇ ಕಾರಣದಿಂದಲೇ ಹಿಂದಿನ ಕಾಲದಲ್ಲಿ ಮನೆಗೆ ಎರಡು ಬಾಗಿಲುಗಳನ್ನು ನಿರ್ಮಿಸಲಾಗುತ್ತಿತ್ತು. ಪುತ್ರರು ಹಾಗೂ ಬಂಧುಗಳು ಮೃತದೇಹವನ್ನು ಭುಜದ ಮೇಲೆ ಹೊತ್ತುಕೊಂಡು ಸ್ಮಶಾನಕ್ಕೆ ಕರೆದೋಗಬೇಕು. ಚಿತೆಯ ಮೇಲೆ ದೇಹ ಇರಿಸುವಾಗ ಅವರ ತಲೆ ಉತ್ತರ ದಿಕ್ಕಿನೆಡೆಗೆ ಇರಿಸಬೇಕು. ಅವರ ಹಿರಿಯ ಮಗ ಪೂರ್ವ ದಿಕ್ಕಿನೆಡೆಗೆ ಮುಖ ಮಾಡಿ ಚಿತೆಗೆ ಅಗ್ನಿ ಬೆಳಗಿಸಬೇಕು. ನಿಗೂಢವಾದ ಶರೀರವನ್ನು ಆತ್ಮ ತೊರೆಯುವುದೇ ಮರಣ. ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಬೇರ್ಪಟ್ಟ ನಂತರ, ಅಂದರೆ ಆತ್ಮ ಶರೀರದಿಂದ ಬೇರ್ಪಟ್ಟ ನಂತರ ಅದಕ್ಕೆ ಇಡೀ ವಿಶ್ವವನ್ನೇ ನೋಡುವ ಶಕ್ತಿ ಲಭಿಸುತ್ತದೆ. ಆತ್ಮ ಅದರ ಕರ್ಮಾನುಸಾರವಾಗಿ ಅದರ ಪ್ರಯಾಣ ಶುರು ಮಾಡುತ್ತದೆ. ಕೆಟ್ಟ ಕೆಲಸಗಳು ಮಾಡಿರುವ ಆತ್ಮದ ಪ್ರಯಾಣ ಬಹಳನೇ ಕಷ್ಟಕರವಾಗಿರುತ್ತದೆ. ಈ ಕಷ್ಟವಾದ ಮಾರ್ಗವನ್ನು ದಾಟುತ್ತಾ ಆತ್ಮ ಯಮದೇವರನ್ನು ತಲುಪಬೇಕು. ಆತ್ಮ ನಮ್ಮ ಕೈ ಹೆಬ್ಬೆರಳಿನ ಗಾತ್ರದಷ್ಟಿರುತ್ತದೆ. ಜೀವನದಲ್ಲಿ ಪುಣ್ಯ ಮಾಡದಿರುವವರು ಯಮಲೋಕಕ್ಕೆ ಪ್ರಯಾಣಿಸುವ ಮಾರ್ಗದಲ್ಲಿ ಯಮಭಟರಿಂದ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ಜೀವಿಗೆ ಮರಣ ಸಮಯ ಹತ್ತಿರವಾದಾಗ ಅವರ ಆತ್ಮವನ್ನು ಕರೆತರುವಂತೆ ಯಮದೇವರು ಅವರ ಭಟರನ್ನು ಭೂಲೋಕಕ್ಕೆ ಕಳಿಸುತ್ತಾರೆ. ಯಮದೂತರು ವಿಧ ವಿಧವಾಗಿರುತ್ತಾರೆ. ಕೆಲವರಿಗೆ ಆಕೃತಿಗಳಿರುತ್ತವೆ. ಈ ಆಕೃತಿಗಳಿಂದ ಅವರು ಯಾರನ್ನಾದರೂ ಹೆದರಿಸಬಹುದು. ಕೆಲವರು ಕೆಂಪಾದ ಕಣ್ಣುಗಳಿಂದ ಕೋಪ ಚಿಮ್ಮುತ್ತಿರುತ್ತಾರೆ. ಅವರ ಬಳಿ ವಿಧ ವಿಧವಾದ ಆಯುಧಗಳಿರುತ್ತವೆ. ಅವರ ಬಟ್ಟೆಗಳು ಕಡುಗಪ್ಪನೆ ಬಣ್ಣದಲ್ಲಿರುತ್ತವೆ. ಮನುಷ್ಯ ಸತ್ತ ನಂತರ ಯಮಲೋಕಕ್ಕೆ ಪ್ರಯಾಣಿಸಲು ಎಂಟು ಹಂತಗಳಿರುತ್ತವೆ. ಅವು ಯಾವುವೆಂದು ಈಗ ತಿಳಿಯೋಣ. ಮೊದಲನೇ ಹಂತ, ಜೀವನ ಕಾಲ ಮುಗಿದ ಕೂಡಲೇ ಆತ್ಮ ಶರೀರದಿಂದ ಗಾಳಿಯ ರೂಪದಲ್ಲಿ ಹೊರಬರುತ್ತದೆ. ಅದನ್ನು ಬಂಧಿಸಿ ಯಮಪುರಿಗೆ ಕರೆದೋಗುತ್ತಾರೆ ಯಮಭಟರು. ಯಮಪುರಿಯ ರಾಜನಾದ ಯಮನೆದುರು ಆತ್ಮವನ್ನು ನಿಲ್ಲಿಸುತ್ತಾರೆ. ಎರಡನೇ ಹಂತ, ಯಮಧರ್ಮರಾಜರು ಅವರ ಭಟರೊಂದಿಗೆ ಆತ್ಮವನ್ನು ಮತ್ತೆ ಆ ವ್ಯಕ್ತಿಯ ಮನೆಯೊಳಗೆ ಬಿಟ್ಟು 13ನೇ ದಿನ ಯಮಲೋಕಕ್ಕೆ ಕರೆತರುವಂತೆ ಆದೇಶಿಸುತ್ತಾರೆ. ಕೂಡಲೇ ಯಮದೂತರು ಆತ್ಮವನ್ನು ಮೃತದೇಹವಿರುವ ಪ್ರದೇಶಕ್ಕೆ ಕರೆದೋಗುತ್ತಾರೆ. ಮೂರನೇ ಹಂತ, ಆತ್ಮ ಯಮಲೋಕಕ್ಕೆ ಹೋಗಿ ಮತ್ತೆ ಭೂಲೋಕಕ್ಕೆ ಹಿಂದಿರುಗಿ ಬರುತ್ತದೆ. ಅದೇ ಕಾರಣದಿಂದಲೇ ಸತ್ತವರನ್ನು ಕೂಡಲೇ ದಹನ ಮಾಡಬಾರದು. ಸ್ವಲ್ಪ ಸಮಯದ ನಂತರವೇ ದಹನ ಸಂಸ್ಕಾರ ಮಾಡಬೇಕು. ಆತ್ಮ ಅದರ ಶರೀರವನ್ನು ದಹನವಾಗಿಸುವುದೆಲ್ಲವೂ ನೋಡುತ್ತದೆ. ನಾಲ್ಕನೇ ಹಂತ, ಆತ್ಮ ಪುನಃ ಅದರ ಶರೀರದೊಳಗೆ ಪ್ರವೇಶಿಸಲು ಎಷ್ಟೋ ಪ್ರಯತ್ನಿಸುತ್ತದೆ, ಆದರೆ ಅದು ಸಾಧ್ಯವಾಗುವುದಿಲ್ಲ. ಅದರ ಶರೀರ ದಹನವಾಗುತ್ತಿರುವುದನ್ನೆಲ್ಲ ನೋಡಿ ಆತ್ಮ ಕಣ್ಣೀರಿಡುತ್ತದೆ, ಗೋಳಾಡುತ್ತದೆ. ದೇಹ ಪೂರ್ತಿ ದಹನವಾಗುವವರೆಗೂ, ಮುಖ್ಯವಾಗಿ ಕಪಾಲ ಮೋಕ್ಷ ಆಗುವವರೆಗೂ ಆತ್ಮಕ್ಕೆ ಶರೀರದ ಮೇಲಿರುವ ವ್ಯಾಮೋಹ ಹೋಗುವುದಿಲ್ಲ. ಐದನೇ ಹಂತ, ಚಿತೆಯೊಳಗೆ ಶರೀರ ಪೂರ್ತಿ ಸುಟ್ಟ ನಂತರ ಆತ್ಮ ಪಾಂಡಾರೂಪ, ಅಂದರೆ ಒಂದು ಪ್ರಾಣಿಯ ರೂಪವಿರುವ ಶರೀರವನ್ನು ಪಡೆಯುತ್ತದೆ. ಇದು ಕ್ರಮವಾಗಿ ತಯಾರಾಗುತ್ತದೆ. ಆರನೇ ಹಂತ, ಮರಣಿಸಿದ ವ್ಯಕ್ತಿಯ ಕುಮಾರನಿಡುವ ಮೊದಲನೇ ದಿನದ ಪಿಂಡದಲ್ಲಿ ತಲೆ ತಯಾರಾಗುತ್ತದೆ. ಎರಡನೇ ದಿನದ ಪಿಂಡದಲ್ಲಿ ಕತ್ತು ಹಾಗೂ ತೋಳುಗಳು ತಯಾರಾಗುತ್ತದೆ. ಮೂರನೇ ದಿನದ ಪಿಂಡದಿಂದ ಎದೆಭಾಗ, ನಾಲ್ಕನೇ ದಿನದ ಪಿಂಡದಿಂದ ರೂಪ ಹಾಗೂ ಹೊಟ್ಟೆ, ಐದನೇ ದಿನದ ಪಿಂಡದಿಂದ ಪೃಷ್ಠದ,
ಆರನೇ ದಿನದ ಪಿಂಡದಿಂದ ಜನನಾಂಗ, ಏಳನೇ ದಿನದ ಪಿಂಡದಿಂದ ಕರುಳು, ಎಂಟನೇ ದಿನದ ಪಿಂಡದಿಂದ ತೊಡೆಗಳು, ಒಂಬತ್ತನೇ ದಿನದ ಪಿಂಡದಿಂದ ಕಾಲುಗಳು, ಹತ್ತನೇ ದಿನದ ಪಿಂಡದೊಂದಿಗೆ ಪೂರ್ತಿ ಶರೀರ ತಯಾರಾಗುತ್ತದೆ. ಏಳನೇ ಹಂತ. ಪಿಂಡ ಶರೀರ ಪೂರ್ತಿ ತಯಾರಾದ ನಂತರ ಜೀವಿ ಅದಕ್ಕೂ ಮುಂಚೆ ಕುಟುಂಬದೊಂದಿಗೆ ನಿವಾಸವಿದ್ದ ಮನೆಗೆ ಬರುತ್ತಾನೆ. ಅಲ್ಲಿ ಅವರಿಗಾಗಿ ಅಳುತ್ತಿರುವವರಾರು, ಚಿಂತಿಸುತ್ತಿರುವವರಾರು, ದುಃಖಿಸುತ್ತಿರುವವರಾರು, ಅವರ ಸಾವಿಗೆ ಸಂತೋಷಿಸುತ್ತಿರುವವರಾರು ಎಲ್ಲವನ್ನೂ ಗಮನಿಸುತ್ತದೆ. ಎಂಟನೇ ಹಂತ. ಹದಿಮೂರನೇ ದಿನದಂದು ಯಮಧರ್ಮರಾಜರ ಆಜ್ಞಾನುಸಾರವಾಗಿ ಯಮದೂತರು ಭೂಲೋಕಕ್ಕೆ ಬರುತ್ತಾರೆ. ಪಾಶಕ್ಕೆ ಪಾಂಡ ರೂಪದಲ್ಲಿರುವ ಜೀವಿಯನ್ನು ಕಟ್ಟಿಹಾಕಿ ಅಲ್ಲಿಂದ ಯಮಪುರಿಗೆ ಎಳೆದೋಗುತ್ತಾರೆ. ಶ್ರೀ ಮಹಾವಿಷ್ಣು ಗರುಡನೊಂದಿಗೆ, ಓ ಗರುಡ, ಪಾಂಡ ರೂಪದಲ್ಲಿದ್ದ ಜೀವಿಯನ್ನು ಯಮದೂತರು ಪಾಶದಿಂದ ಕಟ್ಟಿಹಾಕಿ ಆತನನ್ನು ಯಮಲೋಕದವರೆಗೂ ಹಗಲು ರಾತ್ರಿ ಎಂಬ ಭೇದವಿಲ್ಲದೆ ವಿಶ್ರಾಂತಿ ಕೊಡದೆ ಎಳೆದೋಗುತ್ತಾರೆ. ಆ ಪ್ರಯಾಣದಲ್ಲಿ ಜೀವಿ ಹಸಿವು ಹಾಗೂ ದಾಹದಿಂದ ನರಳುತ್ತಾನೆ. ಈ ಮಾರ್ಗದಲ್ಲಿ ಜೀವಾತ್ಮ ಅನುಭವಿಸುವ ವೇದನೆ ವಿವರಿಸಲು ಅಸಾಧ್ಯ. ಯಮಲೋಕಕ್ಕೆ ಹೋಗುವುದು ಅಥವಾ ಸ್ವರ್ಗಕ್ಕೆ ಹೋಗುವುದೆಂಬುದು ಅವರ ಪಾಪ ಪುಣ್ಯಗಳ ಆಧಾರದ ಮೇಲೆ ನಡೆಯುತ್ತದೆ. ಇದೆಲ್ಲವೂ ಶ್ರೀ ಮಹಾವಿಷ್ಣು ಸ್ವತಃ ಗರುಡನೊಂದಿಗೆ ಹೇಳಿರುವ ಮಾತುಗಳು. ಇದೇ ಸ್ನೇಹಿತರೆ ಮರಣದ ನಂತರ ಆತ್ಮ ದಾಟಬೇಕಾದ ಎಂಟು ಹಂತಗಳು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.